ಅವರು ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡಿದ್ರು ನಮ್ಮ ನೀನಾಸಂ ಸತೀಶ್ ಅವರು, ಆ ಒಂದು ವಿಷಯನೂ ಕೂಡ ನಮಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಅವರು ಕಾಮಿಡಿ ನಟರಾಗಿ ಬಂದು ನಾಯಕರಾಗಿ ನಾಯಕರಾದ್ಮೇಲೂ ಕೂಡ ಕಾಮಿಡಿ ಸಿನಿಮಾಗಳನ್ನೇ ಮಾಡಿಕೊಂಡು ಬರ್ತಾ ಇದ್ರು. ಬಟ್ ಈ ಒಂದು ಚಿತ್ರದಲ್ಲಿ ಅವರು ಫುಲ್ ಬದಲಾಗೋಗಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಈ ಒಂದು ಚಿತ್ರದಲ್ಲಿ ಆಕ್ಷನ್ ಮಾಡಿದ್ದಾರೆ, ಯಾರು ಕೂಡ ಊಹಿಸಿರಲಿಲ್ಲ. ಅಬ್ಬಬ್ಬಬ್ಬ, ಏನು ಈ ಥರ ಆಕ್ಷನ್ ಮಾಡಿದ್ದಾರೆ ನೀನಾಸಂ ಸತೀಶ್ ಅವರು ಅನ್ನೋ ಮಟ್ಟಿಗೆ ಆಕ್ಷನ್ನ ಮಾಡಿ ಸೈ ಅನ್ನಿಸ್ಕೊಂಡಿದ್ದಾರೆ. ಅಲ್ಲ, ಅಷ್ಟೆಲ್ಲ ರಿಸ್ಕ್ನ ತಗೊಂಡಿದ್ದಾರಲ್ಲ ಈ ಒಂದು ಚಿತ್ರದಲ್ಲಿ, ಅದೆಲ್ಲ ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಅನ್ನಿಸ್ಲಿಲ್ವ ದೇವಿ? ಇಷ್ಟು ಪ್ರೆಷರಲ್ಲಿ ಯಾಕೆ ಅವ್ರು ಮಾಡಬೇಕಾಗಿತ್ತು? ಹಲೋ, ಎಕ್ಸ್ಕ್ಯೂಸ್ ಮೀ, ಇಷ್ಟಪಟ್ಟು ಯಾವುದೇ ಕೆಲಸ ಮಾಡಬೇಕೇ ಹೊರತು ಕಷ್ಟಪಟ್ಟು ಮಾಡಬಾರ್ದು. ಚಿತ್ರದಲ್ಲಿ ಒಂದು ಒಳ್ಳೆ ರೋಲ್ ಅವ್ರಿಗೆ ಸಿಕ್ಕಿರುವಾಗ ಅದಕ್ಕೆ ಬೇಕಾದಂತಹ ಎಲ್ಲ ಪ್ರಿಪ್ರೇಷನ್ ಅವ್ರು ಮಾಡ್ಕೊಂಡಿದ್ರು. ನೀನೇ ಹೇಳ್ದಂಗೆ ಕಾಮಿಡಿ ಅವರು ಮೇಲೆ ಬಂದರು. ಕಾಮಿಡಿ ಆದಮೇಲೆ ಒಂದು ಒಳ್ಳೆ ಸಬ್ಜೆಕ್ಟ್ ಓರಿಯೆಂಟೆಡ್ ಸಿನಿಮಾಸಲ್ಲೂ ಅವ್ರು ಹೀರೋ ಆಗಿ ಆಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಆದರೆ ಆ ಒಂದು ಕಾಮಿಡಿ ಟಚ್ನ ಎಲ್ಲೂ ಬಿಟ್ಕೊಡದೆ ಈಗ ಆಕ್ಷನ್ಗೆ ಕೂಡ ಜಂಪ್ ಹಾಕಿದ್ದಾರೆ. ಚಿತ್ರದಲ್ಲಂತೂ ಫುಲ್ ಆನ್ ಆಕ್ಷನ್ ಇದೆ ನೀನಾಸಂ ಸತೀಶ್ ಅವ್ರದ್ದು. ನಿಜವಾಗ್ಲೂ ನೋಡಿದ್ರೆ ಸಖತ್ ಸ್ಟಾರ್ ಅಟ್ರಾಕ್ಷನ್ ಅನ್ನೋ ರೀತಿಯಲ್ಲಿ ಆಕ್ಷನ್ನ ಮಾಡಿದ್ದಾರೆ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ನ ಕೂಡ ಅವರು ನೀಡಿದ್ದಾರೆ. ಎಲ್ಲ ಒಂದು ಡಿಪಾರ್ಟ್ಮೆಂಟ್ಸಲ್ಲೂ ಸೈ ಅನ್ಸ್ಕೊಂಡಿದ್ದಾರೆ. ಇದೇ ಒಂದು ಅವರ ಮೇನ್ ಹೈಲೈಟ್ ಅಂತ ಅನ್ಕೊಳ್ಬೇಕು. ಯಾಕಂದ್ರೆ ರಿಸ್ಕ್ ಅವ್ರಿಗೆ ರಿಸ್ಕ್ ಇದೆ. ಸೊ ಚಾಲೆಂಜ್ ಆಗಿ ಸ್ಪೀಕರ್ಸ್ಗೆ ಎಲ್ಲಾನು ಅಷ್ಟೇ. ಗ್ಯಾಪ್ ಅಲ್ಲಿ ರಜನಿಕಾಂತ್ ನಮ್ಮಣ್ಣ ರಂಗಿ 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 ಪಕ್ಕ ರೆಂಗೆ ನಿಂಗೆ ರೆಂಗೆ 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 ರಂಗಿ ತಂಗಿ ಮಾರುತ್ತ ಊರಿಗೆ ಅಂಕುಡಂಕು ದಾರಿಗೆ ಸುತ್ತಿ ಸುತ್ತಿ ಗಾಳಿಗೆ ಭಾರತಿಮ್ಮೆ ನೀರಿಗಿಂತ ಬೀರಿಗೆ ನೀರಿಗಿಂತ ನೀರಿಗೆ ಕಾಸು ಕಮ್ಮಿ ಲಿಂಗಿ ಸ್ವಲ್ಪ ತಗ್ಗಿ ಪಗ್ಗಿ ರಂಗಿ ಫುಲ್ಲು ಚಂಗಿ ಬಿಂಗಿ ನಿಂಗೆ ಸ್ವಲ್ಪ ತಗ್ಗಿ ಪಗ್ಗಿ ರಂಗಿ ಫುಲ್ಲು ಟಿಂಗಿ ಟಾಂಗಿ ಚಂಗಿ ಬಿಂಗಿ. ಸೊ ಫ್ರೆಂಡ್ಸ್, ಈ ವಾರ ನಮ್ಮ ಕಾರ್ಯಕ್ರಮದಲ್ಲಿ ರಿವ್ಯೂ ಮಾಡಕ್ಕೆ ಅಂತ ತಗೊಂಬಂದಿದ್ದು ಟಾಪಿಕ್ ಎರಡು ಚಿತ್ರಗಳು. ಒಂದು ಫಸ್ಟ್ ರ್ಯಾಂಕ್ ರಾಜು, ಇನ್ನೊಂದು ನೀನಾಸಂ ಸತೀಶ್ ಅವರ ಬ್ಯಾನರ್ ಅಲ್ಲಿ ಮೂಡ್ ಬಂದಿರುವಂತಹ ರಾಕೆಟ್ ಚಿತ್ರ. ಸೊ ಫಸ್ಟ್ ಚಿತ್ರ ನರೇಶ್ ಅವರ ಡಿರೆಕ್ಷನ್ ಅಲ್ಲಿ ಬಂದಿದೆ. ಫಸ್ಟ್ ರ್ಯಾಂಕ್ ರಾಜು ಚಿತ್ರ ಅದ್ಭುತವಾಗಿ ಯಶಸ್ವಿ ಪ್ರದರ್ಶನಗಳನ್ನ ಕಾಣ್ತಾ ಇದೆ ಬ್ಯಾಕ್ ಟು ಬ್ಯಾಕ್. ಸೊ ಸೂಪರ್ ಆಗಿರುವಂತಹ ಒಂದು ಚಿತ್ರ, ಕಾಮಿಡಿ ವಿತ್ ಅ ಮೆಸೇಜ್, ಒಂದು ಒಳ್ಳೆ ಪರ್ಪಸ್, ಒಂದು ಒಳ್ಳೆ ಸಂದೇಶವನ್ನ ಹೇಳಕ್ ಹೊರಟಿರುವಂತಹ ಚಿತ್ರ, ನೀವು ತಪ್ಪದೇ ವೀಕ್ಷಿಸಬೇಕು. ಇದನ್ನ ಹೊರತುಪಡಿಸಿದ್ರೆ ಇನ್ನೊಂದು ಚಿತ್ರ ನೀನಾಸಂ ಸತೀಶ್ ಅವರ ಸ್ವಂತ ಬ್ಯಾನರ್ ಅಲ್ಲೇ ಮೂಡ್ ಬಂದಿರುವಂತಹ ರಾಕೆಟ್ ಚಿತ್ರ. ಶಶಿ ಶಿವು ಅವರ ನಿರ್ದೇಶನದಲ್ಲಿ ಈ ಒಂದು ಚಿತ್ರ ಮೂಡ್ ಬಂದಿದೆ. ಒಳ್ಳೆ ಕಾನ್ಸೆಪ್ಟ್ ಇದೆ, ಮಾಸ್ ಹಾಗೂ ಕ್ಲಾಸ್ ಎಂಟರ್ಟೈನರ್ ಅಂತ ಹೇಳ್ಬೋದು. ಎಲ್ಲಾ ರೀತಿಯಾದಂತಹ ಆಡಿಯನ್ಸ್ ಪ್ರೇಕ್ಷಕ ವರ್ಗಕ್ಕೆ ಇಷ್ಟ ಆಗುವಂತಹ ಎರಡು ಅದ್ಭುತ ಚಿತ್ರಗಳ ರಿವ್ಯೂನ ನಾವು ಇವತ್ತು ತಂದಿದ್ವಿ. ಎರಡೂ ಚಿತ್ರಗಳನ್ನ ವೀಕೆಂಡ್ ಅಲ್ಲಿ ಮಿಸ್ ಮಾಡದೆ ನೋಡ್ಕೊಂಬನ್ನಿ. ನೆಕ್ಸ್ಟ್ ವೀಕ್ ಹೊಸ ಹೊಸ ಚಿತ್ರಗಳ ರಿವ್ಯೂ ಒಂದಿಗೆ ಇದ್ದೇವ ಜೊತೆ ನಾನು ಬರ್ತೀನಿ. ಖಂಡಿತ ಬರುವಂತೆ ಹೋಗಿ ಫಸ್ಟ್ ರ್ಯಾಂಕ್ ರಾಜನ ಇನ್ನೊಂದ್ಸಲ ನೋಡ್ಕೋದೇವಿ. ಯಾಕೆ ಫಸ್ಟ್ ರ್ಯಾಂಕ್ ಬರುತ್ತಾ? ಅಯ್ಯ, ಮುಂದೆ ಹುಟ್ಟೋ ನಿನ್ನ ಮಗನೋ ಅಥವಾ ಮಗಳೋ ಏನ ಒಂದಕ್ಕೆ ಆ ಗತಿ ಆಗದೆ ಇರಲಿ ಅಂತ. ಬೇಡ, ನಾವು ಈಗಲೇ ರಾಕೆಟ್ ಅಲ್ಲಿ ಹೋಗ್ತೀವಿ ಬೇರೆ ಗ್ರಹ. ತಣ್ಣಗೆ ಇದ್ವಿ ನಾವು ನಮ್ ಪಾಡಿಗೆ ಮಲಿಕೊಂಡು, ಕನಸಲ್ಲಿ ಬಂದ್ರಿ ನೀವು ಹೂವಿಡ್ಕೊಂಡು. ತಣ್ಣಗೆ ಇದ್ವಿ ನಾವು ನಮ್ ಪಾಡಿಗೆ ಮಲಿಕೊಂಡು, ಎದುರಿಗೆ ಬಂದ್ರಿ ನೀವು ನಗು ಚಲ್ಕೊಂಡು. ನಾನು ಮಿಂಚಂದು ಬಂತೆಂದು ಅಚ್ಚುಕಟ್ಟು ಪ್ರೀತಿ ಈಗ ಶುರು ಮಾಡ್ಬೋದು. ಬಾರೇ ನನ್ನೆದೆಯೊಳಗೆ ನೀನೇ ದಿನ ಕನಸೊಳಗೆ